ಶಿರಹಟ್ಟಿ ಮೀಸಲು ವಿಧಾನಸಭಾ ಮತಕ್ಷೇತ್ರದಿಂದ ಬಿಜೆಪಿ ಪಕ್ಷದ ಹಿರಿಯ ಮುಖಂಡರು ಹಾಗೂ ಶಿರಹಟ್ಟಿ ಮತಕ್ಷೇತ್ರದ ಸಮಗ್ರ ಅಭಿವೃದ್ಧಿ ವೇದಿಕೆಯ ಮುಖಂಡರು ಹಾಗೂ ಬಿಜೆಪಿ ಪಕ್ಷದ ಟಿಕೆಟ್ ಆಕಾಂಕ್ಷಿ ಗುರುನಾಥ ದಾನಪ್ಪನವರ್ ನಾಮಪತ್ರವನ್ನು ಸಲ್ಲಿಸಿದರು. ಶಿರಹಟ್ಟಿ ಪಟ್ಟಣದ ತಹಶೀಲ್ದಾರ್ ಕಚೇರಿಗೆ ತೆರಳಿ ಬಿಜೆಪಿ ಹಾಗೂ ಪಕ್ಷೇತರ ಅಭ್ಯರ್ಥಿಯಾಗಿ ಎರಡು ನಾಮಪತ್ರವನ್ನು ಸಲ್ಲಿಸಿದರು. ಈ ವೇಳೆ ಮಾತನಾಡಿದ ಗುರುನಾಥ ದಾನಪ್ಪನವರ್ ಹಾಗೂ ಅವರ ಅಭಿಮಾನಿ ಬಸವರಾಜ್ ಅರಳಿ ಈ ಸಂದರ್ಭದಲ್ಲಿ ಗುರುನಾಥ ದಾನಪ್ಪನವರ್ ಹಾಗೂ ಅವರ ಅಭಿಮಾನಿ ಬಸವರಾಜ ಅರಳಿ ಮಾತನಾಡಿದರು. ಇನ್ನು ಈ ಒಂದು ಸಂದರ್ಭದಲ್ಲಿ ಗುರುನಾಥ ದಾನಪ್ಪನವರ ಅಪಾರ ಬೆಂಬಲಿಗರು ಹಾಜರಿದ್ದರು. ವೀರಣ್ಣ ಹಡಪದ ಜೊತೆ ಅರ್ಜುನ್ ಹೊಸಮನಿ, ಎನ್ಕೆಎಸ್ ಟಿವಿ 4, ಶಿರಹಟ್ಟಿ. ಶಿರಹಟ್ಟಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಪಕ್ಷದ ಸಂಘಟನೆಯನ್ನು ಮಾಡಿದ್ದೇನೆ ಮತ್ತು ಪಕ್ಷದ ನಾಯಕರು ಇಲ್ಲಿವರೆಗೆ ಯಾವುದೇ ರೀತಿಯ ಅಭ್ಯರ್ಥಿ ಬಗ್ಗೆ ತೀರ್ಮಾನ ಮಾಡಿದಂಥ ಸಂದರ್ಭದಲ್ಲಿ ನಾನು ಒಂದು ಈ ಕ್ಷೇತ್ರದ ಶಿರಹಟ್ಟಿ ಕ್ಷೇತ್ರದ ಒಂದು ಸೇವಾ ಆಕಾಂಕ್ಷೆಯೊಂದಿಗೆ ಇಲ್ಲಿ ಅನೇಕ ಅಭಿವೃದ್ಧಿ ಹಾಗೂ ಪ್ರಗತಿಪರವಾದಂತಹ ವಿಚಾರಗಳನ್ನು ಇಟ್ಕೊಂಡು ಸೇವೆಯನ್ನು ಮಾಡುವಂಥ ಒಂದು ಆಶಯ ಭಾವನೆಯಿಂದ ಇವತ್ತು ನಾನು ಪಕ್ಷದ ವತಿಯಿಂದ ಒಂದು ನಂಬಿಕೆ ಪಕ್ಷ ನನಗೆ ಬಿ ಫಾರ್ಮ್ ಕೊಡ್ಬೋದು ಅನ್ನುವಂಥ ನಂಬಿಕೆಯಿಂದ ನಾನು ಇವತ್ತು ನಾಮಿನೇಷನನ್ನು ಮಾಡಿದ್ದೇನೆ. ಹಾಗೂ ಅದರ ಜೊತೆಗೆ ಪಕ್ಷೇತರವಾಗಿಯೂ ಕೂಡ ಒಂದು ನಾಮಿನೇಷನನ್ನು ಇವತ್ತು ನಾನು ಫೈಲ್ ಮಾಡಿದ್ದೇನೆ. ಒಂದು ಕಡೆ ನನಗೆಲ್ಲೋ ಒಂದು ಕಡೆ ನಂಬಿಕೆ ಇದೆ, ಪಕ್ಷ ನನ್ನ ಸೇವೆಯನ್ನು ಗಮನಿಸಿ ನನಗಿನ್ನೂ ಕೂಡ ಆ ನಂಬಿಕೆ ಇದೆ, ಬಿ ಫಾರ್ಮ್ ನಾನು ಕೊಡ್ಬೋದು ಅನ್ನುವಂಥ ವಿಚಾರದಿಂದ ಒಂದು ನಂಬಿಕೆಯಿಂದ ಇವತ್ತು ನಾನು ನಾಮಿನೇಷನನ್ನು ಫೈಲ್ ಮಾಡಿದ್ದೇನೆ. ನಿಮ್ಮ ಪಕ್ಷದಲ್ಲಿ ಸ್ವತಃ ಡಾಕ್ಟರ್ ಚಂದ್ರಲಮಾಣಿಯವರು ಗೊಂದಲ ಸೃಷ್ಟಿಸಿದರು ಅನಿಸುತ್ತಾ? ಗೊಂದಲ ಸೃಷ್ಟಿಸಿದರು ಅನ್ನೋದಕ್ಕಿಂತ ಇದರ ಬಗ್ಗೆ ಸೂಕ್ತವಾದಂಥ ತೀರ್ಮಾನವನ್ನು ಸರಿಯಾದಂಥ ಸಮಯದಲ್ಲಿ ಪಕ್ಷದವರು ತೀರ್ಮಾನ ಕೈಗೊಳ್ಬೇಕಿತ್ತು. ಇವತ್ತಿನ ದಿವಸ ಪಕ್ಷದ ಶಿರಹಟ್ಟಿ ಕ್ಷೇತ್ರ ಅಂತಂದರೆ ಬಿ ಜೆ ಪಿಯ ಗೆಲ್ಲುವಂಥ ಕ್ಷೇತ್ರ. ಇಂಥ ಒಂದು ಕ್ಷೇತ್ರದಲ್ಲಿ ಇವತ್ತು ಎಲ್ಲೋ ಒಂದು ಕಡೆ ಕಾರ್ಯಕರ್ತರು ಭಾಳ ಗೊಂದಲ ಆಗಿದ್ದೆ ಗೊಂದಲದಲ್ಲಿದ್ದಾರೆ. ಆ ಗೊಂದಲ ನಿರ್ವಹಣೆ ಆಗುವಂಥ ದೃಷ್ಟಿಯಿಂದ ನಾನು ಇವತ್ತು ಅದು ಕೂಡ ಒಂದು ಕಾರ್ಯಕರ್ತರ ಒಂದು ರಕ್ಷಣೆಗೋಸ್ಕರ ಇವತ್ತು ನಾನು ನಾಮಿನೇಷನನ್ನು ಮಾಡಿದ್ದೀನಿ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಇದು ಪಕ್ಷ ಇವತ್ತು ಸರಿಯಾದಂಥ ಒಂದು ತೀರ್ಮಾನ ಕೈಗೊಳ್ಬೇಕಿತ್ತು. ಎಲ್ಲೋ ಒಂದು ಕಡೆ ಪಕ್ಷ ಯಾಕೋ ಆ ಗಟ್ಟಿ ಧೈರ್ಯವನ್ನು ಮಾಡ್ತಾ ಇಲ್ಲ ಅನ್ನುವಂಥದ್ದನ್ನು ನನಗೆ ಬೇಸರ ಆಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಅನೇಕ ಇಲ್ಲಿ ರೈತಾಪಿ ಜನಗಳಲ್ಲಿ ಪಕ್ಕದಲ್ಲೇ ಇರ್ತಕ್ಕಂಥ ತುಂಬಿ ಇರ್ತಕ್ಕಂಥ ತುಂಗಭದ್ರಾ ನದಿಯಿಂದ ಸಮಗ್ರ ನೀರಾವರಿ ಯೋಜನೆಯನ್ನಾಗಲಿ ಅಥವಾ ದೊಡ್ಡ ಕೈಗಾರಿಕೆಯನ್ನು ಮಾಡಲೇ ಆಗಲಿ ಅವರ ದೊಡ್ಡ ಕನಸಿತ್ತು. ಅಂಥ ಒಂದು ಕನಸು ಮತ್ತು ಯುವಕರಿಗೆ ಮತ್ತು ರೈತರಿಗೆ ಅನುಕೂಲ ಆಗುವಂಥ ಉದ್ದೇಶ ಅವರಲ್ಲಿತ್ತು. ಆ ಒಂದು ದೃಢ ನಿರ್ಧಾರ ಆ ವ್ಯಕ್ತಿತ್ವದಲ್ಲಿತ್ತು. ಇವತ್ತು ಏನಾದರೂ ಶಿರಹಟ್ಟಿ ಮತಕ್ಷೇತ್ರದಲ್ಲಿ ಇಲ್ಲಿವರೆಗೂ ಸಹಿತ ಅಭ್ಯರ್ಥಿಗಳಾಗಿರ್ಬೋದು ಶಾಸಕರಾಗಿರ್ಬೋದು ಅಂಥ ಒಂದು ಗಟ್ಟಿ ನಿರ್ಧಾರ ತೊಗೊಳ್ಳುವಂಥ ವ್ಯಕ್ತಿತ್ವ ಯಾರಲ್ಲಿ ಕಾಣಲಿಲ್ಲ. ಅಂಥ ಒಂದು ವ್ಯಕ್ತಿತ್ವ ಗುರುನಾಥ ತಾಲೂಕಿನವರಿಗೆ ನಾನು ಖಂಡಿತದಿಂದ ಇಲ್ಲಿವರೆಗೂ ಸಹಿತ ಅವರು ಬೆನ್ನಿದ್ದೇನೆ, ಮುಂದೂ ಇರುತ್ತೇನೆ. ಇವತ್ತು ಪಕ್ಷ ನನಗೆ ತತ್ವ ಸಿದ್ಧಾಂತ ಬಿಟ್ಟು ನೀವು ಹೊರಟಿದ್ದೀಯಪ್ಪ ಅಂತಂದ್ರೆ ನಾನು ಅದಕ್ಕೆ ಯಾವುದೇ ಥರದ ವ್ಯಕ್ತಿ ನೋಡ ನನ್ನ ತತ್ವ ಸಿದ್ಧಾಂತ ಯಾವತ್ತೂ ರಾಷ್ಟ್ರೀಯವಾಗಿರುತ್ತದೆ. ರಾಷ್ಟ್ರೀಯ ಚಿಂತನೆ ಇರುತ್ತೆ, ಈ ದೇಶದ ಅಭಿವೃದ್ಧಿ, ಈ ಸಮಾಜದ ಅಭಿವೃದ್ಧಿ ಮತ್ತು ಹಿಂದುತ್ವದ ಪರವಾಗಿ ಇರುತ್ತದೆ. ಆದರೆ ನಾನು ಪಕ್ಷವನ್ನು ಬಿಡದೇ ಇರದಿದ್ದರೂ ಸಹಿತ ಇವತ್ತು ಪಕ್ಷ ತಕ್ಕ ಬೆಂಬಲ ಕೊಡುವಂಥ ನಿರ್ಧಾರ ನಾನು ಕೈಗೊಂಡಿದ್ದೇನೆ. ಅದರ ಜೊತೆಗೆ ಹೋರಾಟ ಮಾಡಿದ್ರೆ ಗುರುನಾಥ ಅನಪ್ಪನವರನ್ನು ಈ ಕ್ಷೇತ್ರದಲ್ಲಿ ನಿಲ್ಲಿಸಿ ಗೆಲ್ಲಿಸುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ನಾವೆಲ್ಲರೂ ಸೇರಿ ಮಾಡ್ತೇವೆ. ಎಲ್ಲ ಧರ್ಮ ಗುರುಗಳು ಇರ್ಬೋದು, ಇವತ್ತು ಎಲ್ಲದ ಜಾತಿದ ಪ್ರಮುಖರು ಇರ್ಬೋದು, ಗುರುನಾಥ ಅನಪ್ಪನವ್ರನ್ನ ಮೆಚ್ಚಿದ್ದಾರೆ, ಅವರನ್ನು ಬೆಂಬಲಿಸ್ತಾರೆ ಅನ್ನುವಂಥ ಆತ್ಮವಿಶ್ವಾಸದಿಂದ ಇವತ್ತು ಪಾರ್ಟಿಯ ಒಂದು ವ್ಯವಸ್ಥೆಯನ್ನು ಅನಪ್ಪನವರಿಗೆ